जय माताराम माताराम माताराम। ಹಿಂದೂಗಳ ಮೇಲೆ ಸುನಾಮಿ ಮಾನಸಿಕತೆ ಇರುವಂತಹ ಮುಸಲ್ಮಾನರು ಮಾಡಿದಂಥ ಹಲ್ಲೆಯನ್ನು ಖಂಡಿಸಿ ಇವತ್ತು ಸೇರಿರುವಂತಹ ಎಲ್ಲ ಹಿಂದೂಗಳೇ ಆಯಿತಿದೆ ಫ್ರೆಂಡ್ಸಿನ ಎಲ್ಲ ಸದಸ್ಯರು ನಮ್ಮ ವಿಶ್ವ ಹಿಂದೂ ಪರಿಷತ್ನ ಕಾರ್ಯಾಲಯಕ್ಕೆ ಬಂದಿದ್ದರು. ಬರಬೇಕಾದ್ರೆ ಒಂದು ಮನವಿಯನ್ನು ಕೊಟ್ಟರು. ಅವರು ಬರುವ ಮೊದಲು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ನಮ್ಮ ಮನಸ್ಸಲ್ಲಿತ್ತು ಒಂದು ವೈಯಕ್ತಿಕ ಉದ್ದೇಶಕ್ಕೋಸ್ಕರ ಆ ಬಳ್ಳಾಲ್ ಬಾಗಿನಲ್ಲಿ ಮೊನ್ನೆ ಘಟನೆ ನಡೆದಿದೆ ಎಂಬಂಥ ಚರ್ಚೆ ನಮ್ಮೆಲ್ಲರ ಕಾರ್ಯಕರ್ತರ ನಡುವೆ ಆಗ್ತಾ ಇತ್ತು. ಇವರು ಮನವಿ ಕೊಟ್ಟ ನಂತರ ಆ ಘಟನೆಯನ್ನು ನಮ್ಮ ಹತ್ರ ಹೇಳಿದರು. ನಾವು ರಾತ್ರಿ ಹೊತ್ತಿಗೆ ಇರಬೇಕಾದ್ರೆ ಬೈಕಲ್ಲಿ ಬಂದರು. ಏಕಾಏಕಿ ಬಂದು ನಮ್ಮ ಮೇಲೆ ಹಲ್ಲೆ ನಡೆಸುವಂಥ ಕೃತ್ಯವನ್ನು ಮಾಡಿದರು. ಅಷ್ಟು ಮಾತ್ರ ಅಲ್ಲ, ಟ್ರ್ಯಾಗನ್ನಿಂದ ಕೊಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು, ಅಲ್ಲಿದ್ದಂಥ ವಾಹನಗಳನ್ನು ಗುಡಿ ಮಾಡಿದರು ಎಂಬಂಥ ಒಂದು ವಿಚಾರವನ್ನು ನಮ್ಮ ಮುಂದೆ ಇಟ್ಟರು. ಆಗ ನನಗೆ ಅರ್ಥ ಆಯಿತು, ಇದು ವೈಯಕ್ತಿಕ ಉದ್ದೇಶಕ್ಕಿಂತಲೂ ಹೆಚ್ಚು ಹಿಂದೂ ಯುವಕರನ್ನು ಟಾರ್ಗೆಟ್ ಮಾಡಿ ಈ ಕೃತ್ಯ ನಡೆದಿದೆ ಎಂಬಂಥ ಬಲವಾದಂಥ ಒಂದು ಸಂಶಯ ನಮಗೆ ಅಲ್ಲಿ ವ್ಯಕ್ತವಾಗಿದೆ. ಹಾಗಾಗಿ ಈ ಘಟನೆಯ ಹಿಂದೆ ಒಂದು ದೊಡ್ಡದಾದಂಥ ಸಂಚು ಇದೆ. ಹರೀಶ್ ಅವರು ಮಾತಾಡಬೇಕಾದ್ರೆ ಹೇಳಿದರು, ಎನ್ ಆರ್ ಸಿ ಮತ್ತು ಸಿ ಎ ಗಲಾಟೆಯಲ್ಲಿ ಪಾಲ್ಗೊಂಡಿದ್ದರು ಈ ಮುಸಲ್ಮಾನರು ಅಂತೇಳಿ. ಅಂದರೆ ಎನ್ ಆರ್ ಸಿ ಘಟನೆ ಅಂದರೆ ಯಾರಿಗೂ ಹೆಚ್ಚು ಗೊತ್ತಿಲ್ಲ. 2019 ಇಸವಿಗೆ ಈ ದೇಶದಲ್ಲಿ ಎನ್ ಆರ್ ಸಿ ಅಂತ ಕಾನೂನನ್ನು ತರಬೇಕು ಎಂಬುದು ಸರ್ಕಾರ ಯೋಚನೆ ಮಾಡಿದಾಗ ಇಡೀ ದೇಶದಲ್ಲಿ ಮುಸಲ್ಮಾನರು ಪ್ರತಿಭಟನೆಯನ್ನು ಮಾಡಿದರು. ಆ ಪ್ರತಿಭಟನೆ ಮಾಡಬೇಕಾದ್ರೆ ಡಿ ಸಿ ಕಚೇರಿ ಎದುರುಗಡೆ ಒಂದು ದೊಡ್ಡದಾದಂಥ ಪ್ರತಿಭಟನೆ ಮಾಡಿ ಪೊಲೀಸ್ ವಾಹನಗಳಿಗೆ ಕಲ್ಲನ್ನು ಬಿಸಾಡಿದರು. ಅಷ್ಟು ಮಾತ್ರ ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಕೊಡುವಂಥ ಪ್ರಯತ್ನವನ್ನು ಕೂಡ ಮಾಡಿದರು. ಅದು ಸಹ ಮುಖಕ್ಕೆ ಬಟ್ಟೆಯನ್ನು ಕಟ್ಟಿ ವಾಹನಗಳಿಗೆ ಬೆಂಕಿ, ಪೊಲೀಸರ ಮೇಲೆ ಹಲ್ಲೆ, ಇಂಥ ಒಂದು ಕೃತ್ಯವನ್ನು ಡಿಸೆಂಬರ್ನಲ್ಲಿ ಮಾಡಿದರು. ಆಮೇಲೆ ಗೋಲಿಬಾರ್ ಆಯಿತು, ತ್ರಿಪುರದಲ್ಲಿ ಶತ್ರು, ನೂರಾರು ಜನರ ಮೇಲೆ ಕೇಸಾಯಿತು. ಅಂಥ ಕೇಸುಗಳಲ್ಲಿ ಹಾಕಿದವರಲ್ಲಿ ಅಂಥ ಒಂದು ತಂಡದಲ್ಲಿ ಒಂದು ಇರ್ಫಾನು ಇದ್ದ. ನನಗೆ ಬಂದ ಮಾಹಿತಿ ಪ್ರಕಾರ ಒಟ್ಟು 12 ಜನ ಇದ್ದರು. ಅದರಲ್ಲಿ 7-8 ಜನ ಅದೇ ಡಿ ಸಿ ಕಚೇರಿಯ ಎದುರು ನಡೆದಂಥ ಪೊಲೀಸರ ಮೇಲೆ ಕಲ್ಲು ಬಿಸಾಡಿದಂಥ, ಪೊಲೀಸರ ಮೇಲೆ ಸ್ಟೇಷನ್ಗೆ ಬೆಂಕಿ ಕೊಟ್ಟಂಥ ಆ ಘಟನೆಯಲ್ಲಿ ಇದ್ದಂಥ ಆರೋಪಿಗಳು ಅವರು ಈ ಬಳ್ಳಾಲ್ ಬಾಗಿನ ಇಲ್ಲಿ ಬಂದು ಏಕಾಏಕಿ ಈ ರೀತಿ ಹಲ್ಲೆ ನಡೆಸ್ತಾರೆ ಅಂತ ಕೇಳಿದರೆ ನಾವು ಯೋಚನೆ ಮಾಡಬೇಕಂತ ಹೇಳಿದರೆ ಎಂಥ ಒಂದು ಪುಣ್ಯವಾದಂಥ ಇದು ಜಾಗ, ಇತಿಹಾಸ ಪ್ರಸಿದ್ಧವಾದಂಥ ಕುದ್ರೋಳಿ ಕ್ಷೇತ್ರ ಇದೆ. ಮಣ್ಣಗುಡ್ಡೆಯಲ್ಲಿ ವರ್ಷ ವರ್ಷ ಆಗುತ್ತಿರುವಂಥ ಮಣ್ಣಗುಡ್ಡೆಯ ಗುರ್ಜೆ ಇದೆ. ಇಂಥ ಒಂದು ಪವಿತ್ರ ಜಾಗದಲ್ಲಿ ಇವತ್ತು ಹಿಂದೂ ಯುವಕರನ್ನು ಟಾರ್ಗೆಟ್ ಮಾಡಿ ಈ ರೀತಿ ಹಲ್ಲೆ ನಡೆಸ್ತಾರಂತ ಕೇಳಿದರೆ ಇದನ್ನು ಯಾರು ಕೂಡ ಸುಮ್ಮನೆ ಕೂತ್ಕೊಂಡು ಸಹಿಸಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೋಸ್ಕರ ಇವತ್ತು ವಿಶ್ವ ಹಿಂದೂ ಪರಿಷತ್ ಇರ್ಬೋದು ಅಥವಾ ಹಿಂದೂ ಜಾಗರಣ ವೇದಿಕೆಯ ನಾಯಕರಿರ್ಬೋದು, ನಮ್ಮ ಉದ್ದೇಶ ಬಂದದ್ದು ಈ ಅದು ಒಂದೇ ಉದ್ದೇಶ, ಇವತ್ತು ಹಿಂದೂಗಳ ಮೇಲೆ ಹಲ್ಲೆ ನಡೆಸಿದ್ದಾರೆ.
ಹಿಂದೂಗಳನ್ನು ಕೊಲೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಎಂಬ ಉದ್ದೇಶಕ್ಕೋಸ್ಕರ ನಾವು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ